ಹಾಯ್ ಹಲೋ ಫ್ರೆಂಡ್ಸ್ ಈ ದಿನ ನಾವು ನಿಮಗೆ ಬೆಲ್ಲದ ರೊಟ್ಟಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ನೋಡ್ಕೊಳ್ಳೋಣ ಬನ್ನಿ ನೀವೇನಾದ್ರೂ ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇರೋದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಇದಕ್ಕೆ ಮೊದಲಿಗೆ ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ ತಪ್ಪ ದಪ್ಪಗೆ ಪುಡಿ ಮಾಡಿಟ್ಕೊಂಡಿರೋದು ಇದು ಬೆಲ್ಲವನ್ನು ಕರಗಿಸ್ಕೊಂಡ್ರೆ ಸಾಕು ಒಂದು ಎರಡರಿಂದ ಮೂರು ಗ್ಲಾಸಷ್ಟು ಒಂದು ಮೀಡಿಯಮ್ ಗ್ಲಾಸಲ್ಲಿ ಕರಗಿಸ್ಕೊಂಡ್ರೆ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೀರು ನಾವು ಈಗ ಇದಕ್ಕೆ ಸುಮಾರು ಮೂರು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇವೆ ಇಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕಾಗತ್ತೆ ಈಗ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ನೀರೆಲ್ಲ ಮಿಕ್ಸ್ ಆಗಿದೆ ಈಗ ಇದನ್ನೆಲ್ಲ ಸೈಡಿಗೆ ಇಟ್ಕೊಳ್ಳೋಣ ಬೆಲ್ಲದ ಪಾಕವನ್ನು ಈಗ ಒಲೆ ಮೇಲೆ ಒಂದು ಪಾಣಲಿಯನ್ನು ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಪಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತುಂಬ ಏನು ಉರ್ಕೊಳ್ಳೋದು ಬೇಡ ಈಗ ಇದು ಇಳ್ಳೆಲ್ಲ ಬಿಸಿ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಅದೇ ಪಾಣಲಿಗೇ ಕಸಗಸೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಎರಡು ಸ್ಪೂನಷ್ಟು ಕಸಗಸೆ ಈ ಕಸಗಸೆಯನ್ನು ಕೂಡ ಅಷ್ಟೇ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಈ ರೀತಿಯಲ್ಲಿ ಚಿಲ್ದ್ರೆ ಸಾಕು ಈಗ ಇದು ಕೂಡ ರೆಡಿಯಾಗಿದೆ ಕಸಗಸೆ ಈ ಕಸಗಸೆ ಮತ್ತು ಎಳ್ಳಿನ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಮೂರು ಏಲಕ್ಕಿ ಕಾಯಿ ಏಲಕ್ಕಾಯಿ ಹಾಕ್ಕೊಂಡ್ಮೇಲೆ ಒಂದು ಕಾಲು ಕಪ್ನಷ್ಟು ಉರುಗಡ್ಲೆಯನ್ನು ಕೂಡ ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಹುರ್ಗಡ್ಲೆ ಮತ್ತು ಏಲಕ್ಕಿಕಾಯಿ ಎಳ್ಳು ಗಸಗಸೆ ಇದಿಷ್ಟು ಕೂಡ ನುಣ್ಣಗೆ ಪೌಡರ್ ಆಗಿದೆ ಮತ್ತು ಇನ್ನೊಂದು ಕಡೆ ಒಂದು ಪಾತ್ರೆಗೆ ಕರ್ಗಸಿಟ್ಕೊಂಡಿರೋಂಥ ಬೆಲ್ಲವನ್ನು ಒಂದು ಜಾಲರಿನಲ್ಲಿ ಸೋಸ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಸೋಸ್ಕೊಳ್ಳೋದ್ರಿಂದ ತಳದಲ್ಲಿ ಮಣ್ಣು ಅಥವಾ ಏನಾದ್ರು ಕಟ್ಟಿ ಇದ್ದರೆ ಕ್ಲೀನಾಗಿ ಸೋಸ್ಕೊಳ್ಬೋದು ಅನ್ನೋ ಇದಕ್ಕೋಸ್ಕರ ಬೆಲ್ಲ ಚೆನ್ನಾಗಿದ್ರೆ ಹಾಗೇನೂ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಈಗ ಇದು ಸೋಸ್ಕೊಂಡಾಗಿದೆ ಈ ಈಗ ಒಲೆ ಮೇಲೆ ಇಟ್ಕೊಂಡು ಈಗ ಇದಕ್ಕೆ ಕೊಬ್ಬರಿ ತುರಿಯನ್ನು ಹಾಕೊಳ್ಳೋಣ ಒಣ ಕೊಬ್ಬರಿ ತುರಿ ಇದು ಸ್ವಲ್ಪ ಕುದಿ ಬರ್ತಾ ಇದೆ ನೋಡಿ ಈ ರೀತಿಯಲ್ಲಿ ಈಗ ತಿರ್ಗಿಸ್ಕೊಳ್ಳೋಣ ಈಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋದನ್ನು ಹಾಕೊಳ್ಳೋಣ ಇದು ಉರುಗಡ್ಲೆ ಎಳ್ಳು ಮತ್ತು ಕಸಕಸ ಇದಿಷ್ಟನ್ನು ಪೌಡರ್ ಮಾಡ್ಕೊಂಡಿದ್ದೀವಲ್ವ ಕೈ ಇದೆಲ್ಲ ಹಾಕ್ಕೊಂಡು ಈಗ ಆ ಪೌಡರ್ನೆಲ್ಲ ಈ ಬೆಲ್ಲದ ಪಾಕಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದರೆ ಸಾಕು ಈಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಒಲೆನ ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಬಿಡೋಣ ಪಾಕ ರೆಡಿ ಆಗುತ್ತೆ ಮತ್ತು ಇನ್ನೊಂದು ಕಡೆ ಈಗ ನಾವು ಚಪಾತಿ ಹಿಟ್ಟಾನ ಈ ರೀತಿಯಲ್ಲಿ ಕಲಸಿಟ್ಕೊಂಡಿದ್ದೀವಿ ಸಾಫ್ಟಾಗಿ ಬರುವ ರೀತಿಯಲ್ಲಿ ಈ ರೀತಿನಲ್ಲಿ ಇದ್ದರೆ ಸಾಕು ಚಪಾತಿ ಹಿಟ್ಟು ಈಗ ಈ ರೀತಿಯಲ್ಲಿ ಕಲಸಿಟ್ಕೊಂಡಿದ್ದೀವಲ್ವ ಚಪಾತಿಯನ್ನು ಇದನ್ನು ಒಂದು ನಿಂಬೆ ಗಾತ್ರದ ಉಂಡೆಗಳನ್ನಾಗಿ ಎಲ್ಲ ಉಂಡೆ ಹಿಟ್ಟನ್ನು ಕೂಡ ಉಂಡೆ ಮಾಡ್ಕೊಳ್ಳೋಣ ಮತ್ತು ಅದರಲ್ಲಿ ಒಂದು ಉಂಡೆಯನ್ನು ಈ ರೀತಿಯಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ ತೆಳುವಾಗಿ ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳುವಾಗಿ ಕೂಡ ಲಟ್ಟಿಸ್ಕೊಳ್ಬೋದು ಅಂದರೆ ಚಪಾತಿ ಊದ್ಕೊಳ್ಬಾರ್ದು ಆ ರೀತಿಯಲ್ಲಿ ಆಗಬೇಕು ಎಲ್ಲ ಚಪಾತಿಗಳನ್ನು ಕೂಡ ಈ ರೀತಿಯಲ್ಲಿ ಲಟ್ಟಿಸ್ಕೊಳ್ಳೋಣ ಇದೇನು ಪದರ ಮಡಿಸ್ಕೊಳ್ಳೋದು ಬೇಡ ಎಲ್ಲ ಎಂಚ್ ಮೇಲೆ ಹಾಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ ಇದಕ್ಕೂ ಏನು ತುಂಬ ಎಣ್ಣೆ ಹಾಕ್ಕೊಳ್ಳೋದು ಬೇಡ ಈಗ ಇನ್ನೊಂದು ಎರಡು ಸೈಡಲ್ಲೂ ಕೂಡ ಎಣ್ಣೆಯನ್ನು ಹಾಕ್ಕೊಂಡು ಸುಡಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋರ್ಗು ಚಪಾತಿಯನ್ನು ಸುಟ್ಕೊಳ್ಳೋಣ ಮತ್ತು ಇನ್ನು ಉಳಿದಿರುವಂಥ ಹಿಟ್ಟನ್ನು ಕೂಡ ಇದೇ ರೀತಿಯಲ್ಲಿ ಲಟ್ಟಿಸ್ಕೊಂಡು ಚಪಾತಿಯನ್ನು ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಹಾಕಿರುವಂಥ ಬೆಲ್ಲಕ್ಕೆ ಸುಮಾರು ಒಂದು ಹತ್ತು ಚಪಾತಿಯಷ್ಟು ಆಗಿದೆ ಈಗ ಎಲ್ಲ ಹಿಟ್ಟನು ಕೂಡ ಇದೇ ರೀತಿಯಲ್ಲಿ ಚಪಾತಿಯನ್ನು ತಯಾರಿ ಮಾಡಿಕೊಳ್ಬೇಕಾಗತ್ತೆ ಈಗ ಇದನ್ನು ಒಂದು ಚಪಾತಿಯನ್ನು ತೊಗೊಂಡು ಈ ರೀತಿಯಲ್ಲಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಕಿತ್ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಕೈನಲ್ಲೇ ಕಿತ್ತು ಹಾಕ್ಕೊಳ್ಬೇಕು ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳೋಣ ಚಪಾತಿಯನ್ನು ನೋಡಿದಲ್ವ ಫ್ರೆಂಡ್ಸ್ ಎಷ್ಟು ಸಣ್ಣ ಸಣ್ಣದಾಗಿ ಪೀಸ್ ಬರ್ತಾ ಇದೆ ಎಲ್ಲ ಚಪಾತಿಗಳನ್ನು ಕೂಡ ಇದೇ ರೀತಿಯಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿದಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಪೀಸು ಈಗ ಈ ಚಪಾತಿ ಪೀಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಬೆಲ್ಲದ ಪಾಕ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಈಗ ಇದನ್ನು ಈ ಪಾಕಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ತೆಳುವಾಯಿತು ಅಂತನೇ ಇನ್ನೊಂದು ಸ್ವಲ್ಪ ಚಪಾತಿಯನ್ನು ಹಾಕ್ಕೊಳ್ಬೋದು ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು ಸ್ವಲ್ಪ ತೆಳುವಾಗಿದ್ದರೆ ಒಳ್ಳೇದು ಇದೆಲ್ಲ ಚಪಾತಿ ಎಲ್ಲ ಹೀರ್ಕೊಂಡ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿನಲ್ಲಿ ಎಲ್ಲ ಚಪಾತಿಯನ್ನೆಲ್ಲ ಹಾಕ್ಕೊಂಡಾಗಿದೆ ಈಗ ಇದನ್ನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಇದು ಒಂದು ಐದು ನಿಮಿಷ ನೆಂದಿದೆ ಈ ರೀತಿಯಲ್ಲಿ ಬಂದಿದೆ ಇದು ಮಕ್ಕಳಿಗೆ ಇರ್ಬೋದು ಅಥವಾ ದೊಡ್ಡವ್ರಿಗೆ ಇರ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಹೆಲ್ತಿಯಾಗಿ ಮನೆಯಲ್ಲೇ ಈಸಿಯಾಗಿ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್